ತಿಂಡಿ ರೆಡಿ ಆಯ್ತಾ? ಮೋಸ್ಟ್ಲಿ ಇವತ್ತು ಸಂಜೆನೂ ಆಫೀಸಿಂದ ಬರೋದು ಲೇಟ್ ಆಗುತ್ತೆ. ಸಂಜೆ ಪಾಪುನ ನೀನೇ ಸ್ಕೂಲಿಂದ ಕರ್ಕೊಂಡು ಬಂದ್ಬಿಡು. ಇನ್ನೂ ಏನಾದ್ರೂ ಕೆಲಸ ಇದ್ರೆ ಹೇಳಿ, ಅದನ್ನು ಮಾಡ್ತೇನೆ. ಬೆಳಿಗ್ಗೆ ಬೆಳಿಗ್ಗೆನೆ ಸುರುನಾ? ಅಲ್ಲ, ಇವಾಗ ಏನಾಯ್ತು ಅಂತ ಸಿಡಿಕ್ತಾ ಇದೀಯಾ? ಸಿಡಿದ್ದೆ ಇನ್ನೇನು, ನಾನು ನಿನ್ನ ವೈಫಾ ಅಥವಾ ಈ ಮನೆ ಕೆಲಸದೋಳ ಅಂತ ಅರ್ಥ ಆಗ್ತಿಲ್ಲ. ಬೆಳಿಗ್ಗೆ 6 ಗಂಟೆಗೆ ಎದ್ದಾಗಿನಿಂದ ಸ್ಟಾರ್ಟ್ ಆಗುತ್ತೆ. ಮನೆ ಎಲ್ಲ ಕ್ಲೀನ್ ಮಾಡಿ, ಬಟ್ಟೆ ಎಲ್ಲ ವಾಶ್ ಮಾಡಿ, ತಿಂಡಿ ರೆಡಿ ಮಾಡೋಷ್ಟೊತ್ತಿಗೆ 8 ಗಂಟೆ ಆಗುತ್ತೆ. ನಿಂಗೇನು ಕರೆಕ್ಟಾಗಿ 8 ಗಂಟೆಗೆ ರೆಡಿ ಆಗ್ಬಿಟ್ಟು ಸ್ನಾನ ಮಾಡ್ಬಿಟ್ಟು ಬಂದು ಟೇಬಲ್ ಮೇಲೆ ಕುತ್ಕೊಳ್ತೀಯ. ಟೇಬಲ್ ಮೇಲೆ ತಿಂಡಿ ರೆಡಿ ಆಗಿರುತ್ತೆ, ತಿನ್ಕೊಂಡು ಆಫೀಸಿಗೆ ಹೋಗ್ತೀಯ. ಅದಾದ್ಮೇಲೆ ಪಾಪುನ್ ರೆಡಿ ಮಾಡಿ ಸ್ಕೂಲಿಗೆ ಬಿಟ್ಬಿಟ್ಟು ಬರ್ಬೇಕು. ಮಧ್ಯಾಹ್ನ ಊಟಕ್ಕೆ ಅಡುಗೆ ರೆಡಿ ಮಾಡೋಷ್ಟೊತ್ತಿಗೆ 1 ಗಂಟೆ ಆಗುತ್ತೆ. ಇದ್ರ ಮಧ್ಯೆ ನಿಮ್ಮ ಅಮ್ಮನ ಮೇಲೆ ನೋಡ್ಕೋಬೇಕು, ಓಡಾಡಕ್ಕಾಗಲ್ಲ, ಕೂತಲ್ಲ ಎಲ್ಲ ಆಗ್ಬೇಕು. ದಿನಕ್ಕೊಂದು 20 ಸರಿ ಕರೀತಾರೆ, ನೀರು ಕೊಡು, ಟಿವಿ ಆನ್ ಮಾಡು, ಫ್ಯಾನ್ ಆನ್ ಮಾಡು, ಬಾತ್ರೂಮಿಗೆ ಕರ್ಕೊಂಡು ಹೋಗು, ಟೈಮ್ ಟು ಟೈಮ್ ಆಂಬ್ಯುಲೆನ್ಸ್ ಬೇರೆ ಕೊಡ್ಬೇಕು. ಸಂಜೆ ಮಕ್ಳು ಟ್ಯೂಷನ್ ಕೊಟ್ಟು ಪಾಪುಗೆ ಹೋಮ್ವರ್ಕ್ ಎಲ್ಲ ಮಾಡಿಸಿ ರಾತ್ರಿ ಊಟ ಮಾಡಿ ಮಲ್ಕೊಳ್ಳೋವರೆಗೂ ನಮ್ ಕೆಲ್ಸಾನೆ. ನಾನೇನು ರೋಬೋಟ, ನನಗೂ ಸ್ವಲ್ಪ ರೆಸ್ಟ್ ಅನ್ನೋದೇನು ಬೇಡ. ನಿನ್ಗಾದ್ರೂ ಸ್ಯಾಟರ್ಡೆ ಸಂಡೇ ಆಫೀಸಿಗೆ ರಜಾ ಇರೋದು, ನನಗೆ 365 ಡೇಸು ಕೆಲ್ಸಾನೆ. ನಿಂಗೆಲ್ಲಿ ಗೊತ್ತಾಗ್ಬೇಕು ನನ್ ಕಷ್ಟ. ಬೆಳಿಗ್ಗೆ ಆಫೀಸಿಗೆ ಹೋದ್ರೆ ನೈಟ್ ವಾಪಸ್ ಬರ್ತೀಯ ಮನೆಗೆ, ಒಳ್ಳೆ ಲಾಡ್ಜಿಗೆ ಬಂದ ಹಾಗೆ. ಅಲ್ಲ ಕಣೆ, ನೀನ್ ಒಬ್ಳೆ ಕಷ್ಟ ಪಡೋದು ಅನ್ನೋ ತರ ಮಾತಾಡ್ತಾ ಇದೆಯಲ್ಲ. ಬೆಳಿಗ್ಗೆ 9 ಗಂಟೆಗೆ ಹೋದ್ರೆ ರಾತ್ರಿ 10 ಗಂಟೆ ತನಕ ಆಫೀಸ್ ಅಲ್ಲಿ ಕೆಲಸ ಇರುತ್ತೆ. ಅಲ್ಲಿ ವರ್ಕ್ ಲೋಡ್ ಬಾಸ್ ಕಿತ್ತಿ, ಮನೇಲಿರೋ ಅಷ್ಟು ಹೊತ್ತಾದ್ರೂ ಆರಾಮಾಗಿರೋಣ ಅಂದ್ರೆ ಇಲ್ಲಿ ಈ ಕತೆ. ಅಲ್ಲ, ನಾನು ಇಷ್ಟೆಲ್ಲ ಕಷ್ಟ ಯಾರಿಗೋಸ್ಕರ ಪಡ್ತಾ ಇರೋದು? ನೀನು ಪಾಪು ಚೆನ್ನಾಗಿರ್ಬೇಕು ಅಂತಾನೆ ತಾನೆ. ಇನ್ ಸ್ವಲ್ಪ ದಿನ ಅಡ್ಜಸ್ಟ್ ಮಾಡ್ಕೋ. ಈ ಪ್ರಾಜೆಕ್ಟ್ ಇನ್ ಟೈಮ್ ಕಂಪ್ಲೀಟ್ ಆದ್ರೆ ನೆಕ್ಸ್ಟ್ ಒಂದು 6 ಮಂತ್ಸ್ ಅಲ್ಲಿ ಪ್ರಮೋಷನ್ ಕೂಡ ಆಗುತ್ತೆ, ಸ್ಯಾಲರಿನೂ ಜಾಸ್ತಿ ಆಗುತ್ತೆ. ಆಗ್ಬೇಕಾದ್ರೆ ಮನೆ ಕೆಲಸಕ್ಕೆ ಅಂತಾನೆ ಒಬ್ರು ಇಟ್ಕೊಂಡ್ರೆ ಆಯ್ತು. 1.5 ವರ್ಷದಿಂದ ಇದನ್ನೇ ಹೇಳ್ತಾ ಇದ್ಯಾ, ಅದ್ ಯಾವಾಗ ನೀನ್ ಬಾಸ್ ಪ್ರಮೋಷನ್ ಕೊಡ್ತಾರೋ ಏನು, ಇನ್ ನನ್ ಕೈಯಿಂದ ಆಗಲ್ಲ, ಸಾಕಾಗಿ ಹೋಗಿದೆ. ಅಮ್ಮಂಗೆ ಅಂತ ಒಂದು ಓಲ್ಡೇಜ್ ಹೋಮ್ ನೋಡೋದಿಕ್ಕೆ ಅಡ್ರೆಸ್ ಕೊಟ್ಟಿದ್ನಲ್ಲ, ಏನಾಯ್ತದು? ಹಾ, ಅದ್ ನೆನ್ನೆ ತಾನೇ ನೋಡ್ ಬಂದೆ. ಬಟ್ ಅಲ್ಲಿ ವ್ಯವಸ್ಥೆ ಅಷ್ಟೊಂದು ಚೆನ್ನಾಗಿಲ್ಲ, ಇಂಡಿಯನ್ ಟಾಯ್ಲೆಟ್ಸ್ ಬೇರೆ. ಅಮ್ಮನ ಸ್ಥಿತಿ ನಿಂಗೆ ಗೊತ್ತಲ್ವಾ, ಇದು ಓಡಾಡೋಕ್ಕೂ ಆಗಲ್ಲ. ಅದು ಅಲ್ಲದೆ ಅಲ್ಲಿ ಆಲ್ರೆಡಿ 30 ಜನ ವಯಸ್ಸಾದವ್ರು ಇದ್ದಾರೆ, ಅಷ್ಟು ಜನರಿಗೆ ಒಬ್ಬರೇ ಕೇರ್ಟೇಕರ್. ಅಮ್ಮಂಗೆ ಅಲ್ಲಿ ತುಂಬ ಕಷ್ಟ ಆಗುತ್ತೆ. ಆಧಾರ ಅಂತ ಇನ್ನೊಂದು ನೋಡಿದ್ದೀನಿ, ಅಲ್ಲೆಲ್ಲ ವ್ಯವಸ್ಥೆನೂ ಚೆನ್ನಾಗಿದೆ. ಪ್ರತಿ 5 ಜನ ವಯಸ್ಸಾದವರಿಗೆ ಒಬ್ಬ ಕೇರ್ಟೇಕರ್ ಇದ್ದಾನೆ. ಪಕ್ಕದಲ್ಲೇ ಗಾರ್ಡನ್ನು, ಪಾರ್ಕು ಎಲ್ಲನೂ ಇದೆ. ಅಮ್ಮಂಗೂ ಅಲ್ಲಿ ತುಂಬ ಇಷ್ಟ ಆಗುತ್ತೆ. ಮಂತ್ಲಿ ಎಷ್ಟು ಪೇ ಮಾಡ್ಬೇಕಲ್ಲಿ? ಅಲ್ಲಿ ತಿಂಗಳ ಒಂದು 12,000 ಹತ್ರ ಕಟ್ಬೇಕಾಗತ್ತೆ. ಸ್ವಲ್ಪ ಆದ್ರೂ ಬುದ್ಧಿ ಗಿದ್ದಿ ಇದೆಯಾ ನಿನಗೆ? ಇವತ್ತು ನಾಳೆ ನಾವು ಬಿದ್ದು ಹೋಗೋ ಮರಕ್ಕೆ ನೀರು ಗೊಬ್ಬರ ಹಾಕಿ ಏನ್ ಯೂಸ್ ಅಂತ? ಸ್ವಲ್ಪ ನಿಧಾನವಾಗಿ ಮಾತಾಡೆ, ಅಮ್ಮ ಕೇಳಿಸ್ಕೊಂಡ್ರೆ ಕೇಳಿಸ್ಕೊಂಡ್ರೆ ಕೇಳಿಸ್ಕೊಳ್ತಾರೆ. ನಾನೇನ್ ಇಲ್ದೆ ಇರೋದು ಹೇಳದ್ನ, ನಿನಗೆ ತಿಂಗಳಿಗೆ 35,000 ಸ್ಯಾಲ್ರಿ, ಅದರಲ್ಲಿ 12,000 ಈ ಮನೆ ಬಾಡಿಗೆ ಅಂತಾನೆ ಹೋಯ್ತು. ಇನ್ನು EMI, ದಿನಸಿ, ಪೆಟ್ರೋಲ್, ಅಮ್ಮಂಗೆ ಟ್ಯಾಬ್ಲೆಟ್ಸು, ಪಾಪುಗೆ ಬುಕ್ಸ್, ಅದು ಇದು ಅಂತ ಹೇಳಿ ಮನೆ ಖರ್ಚಿಗೆ 15,000-20,000 ಅಲ್ಲೇ ಹೋಗುತ್ತೆ. ಸ್ವಲ್ಪ ಸಹಾಯ ಆಗ್ಲಿ ಅಂತ ಸಂಜೆ ಮಕ್ಕಳಿಗೆ ಟ್ಯೂಷನ್ ಮಾಡಿ 10-15,000 ನಾನು ದುಡಿತಾ ಇದ್ದೀನಿ. ಇರೋ ಸ್ವಲ್ಪ ದುಡ್ಡನ್ನು ಈ ತರ ವೇಸ್ಟ್ ಮಾಡಿದ್ರೆ ಸೇವಿಂಗ್ಸ್ ಅಂತ ಏನಿರುತ್ತೆ ಹೇಳು? ಮುಂದೆ ಪಾಪು ಹೈಯರ್ ಎಜುಕೇಶನ್ ಏನ್ ಮಾಡೋದು? ಇರೋ ಒಂದ್ ಮಗುನ ಹೇಗಾದ್ರೂ ಕಷ್ಟಪಟ್ಟು ಇಂಜಿನಿಯರೋ ಡಾಕ್ಟರೋ ಮಾಡಿ ಸಾಯೋ ಕಾಲದಲ್ಲಾದ್ರೂ ಆರಾಮಾಗಿರೋಣ ಅನ್ಕೊಂಡು. ಪಾಪು, ಏನ್ ಇವತ್ತು ಬೇಗ ಎದ್ಬಿಟ್ಟಿದ್ಯಾ? ಬ್ರಷ್ ಮಾಡಿದ್ಯಾ? ಮಾಡ್ದೆ. ಸರಿ, ಬಾ ತಿಂಡಿ. ಬ್ರಷ್ ಮಾಡಿಲ್ಲ ಅಂದ್ರೆ ಜರ್ಮ್ಸ್ ಎಲ್ಲ ಬಂದು ನಿನ್ ಹಲ್ಲ ತಿಂದು 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 ನಿನ್ ಹಲ್ಲೆಲ್ಲ ಬಿದ್ದೋಗುತ್ತೆ. ಹೌದು, ನೀನು ಬ್ರಷ್ ಮಾಡಿಲ್ಲ ಅಂದ್ರೆ ಅಜ್ಜಿ ತರನೇ ಆಗ್ತೀಯ. ನೀನ್ ಅಜ್ಜಿ ಆಗ್ಬೇಕಾ? ನೀನ್ ಡಾಕ್ಟರ್ ಆದ್ರೆ ತುಂಬಾ ದುಡ್ಡು ಸಿಗತ್ತೆ. ತುಂಬಾ ಅಂದ್ರೆ ಲಕ್ಷ ಲಕ್ಷ ಸಿಗತ್ತೆ. ಲಕ್ಷ ಅಂದ್ರೆ 12,000ಕ್ಕಿಂತ ಜಾಸ್ತಿನಾ ಕಮ್ಮಿನಾ? ತುಂಬಾ ಜಾಸ್ತಿ. ಪಾಪು, ಡಾಕ್ಟರ್ ಆದ್ಮೇಲೆ ಲಕ್ಷ ಲಕ್ಷ ದುಡ್ಡಲ್ಲಿ ಏನ್ ಮಾಡ್ತೀಯ? ನಾನು ನಿಂಗೆ ಮತ್ತೆ ಪಪ್ಪಾಗೆ 12,000 ಪಾರ್ಕು, ಸ್ವಿಮ್ಮಿಂಗ್ ಪೂಲ್, ಗಾರ್ಡನ್ನು ಇದೆಲ್ಲ ಇದ್ದಲ್ಲ ಆಶ್ರಮಕ್ಕೆ ಸೇರಿಸ್ತೀನಿ. ಹಣ್ಣೆಲೆನ ನೋಡಿ ಚಿಗುರೆಲ್ಲ ನಗ್ತಾ ಇತ್ತಂತೆ. ಆದರೆ ತನಗೂ ಒಂದಿನ ಉದುರೋ ಸರದಿ ಬರುತ್ತೆ ಅನ್ನೋ ಸತ್ಯ ಆ ಚಿಗುರೆಲ್ಲಿ ಗೊತ್ತೇ ಇರಲಿಲ್ಲ.